ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ವೀಕ್ಷಕರ ನಮಸ್ಕಾರ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ಡೈಲಿ ನ್ಯೂಸ್ ಕೂತ್ಕೊಂಡು ನ್ಯೂಸ್ತಾ ಇದ್ದಾರೆ ರಾಜ್ಯ ದೇಶ ವಿದೇಶ ಅದಲ್ಲೂ ಕೂಡ ರಾಜ್ಯ ರಾಜಕಾರಣದ ಬಗ್ಗೆ ಹೆಚ್ಚಿನ ಸುದ್ದಿಗಳು ಹೇಳುವಂತಹ ಸಮಯ ಪ್ರೈಮ್ ಟೈಮ್ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ವಿಶೇಷತೆಗಳು ಏನು ಅಂತ ನೋಡೋದಾದ್ರೆ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ ಹೆಡ್ಲೈನ್ ನೋಡೋಣ ನನ್ನ ಜನಪ್ರಿಯತೆ ಕುಗ್ಸೋಕೆ ಬಿಜೆಪಿ ಎಸ್ ತಂತ್ರ ವರುಣ ಪ್ರಚಾರದ ವೇಳೆ ಸಿದ್ದರಾಮಯ್ಯ ವಾಗ್ದಾಳಿ ನಾನೇನು ಭೂತ ಫಿಜಾಚಿಯಲ್ಲ ಎಂದ ಸೋಮಣ್ಣ ಶೆಟ್ಟರ್ ನಮ್ಮ ವೋಟ್ ಬ್ಯಾಂಕ್ ಅಲ್ಲವೇ ಅಲ್ಲ ಕರ್ನಾಟಕದಲ್ಲಿ ಮತ್ತಷ್ಟು ಶಾಸಕರಿಗೆ ಟಿಕೆಟ್ ಕೊಡಬಾರ್ದಾಗಿತ್ತು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟ ಅಮಿತ್ ಶಾ ನಮ್ಮಲ್ಲಿ ವೈರತ್ವ ಇಲ್ಲ ನಾವಿಬ್ರು ಒಂದೇ ಜೋಡೆತ್ತಿನಂತೆ ಹೆಗಲ ಮೇಲೆ ಕೈ ಹಾಕಿದ ಡಿಕೆಶಿ ಸಿದ್ದು ಬಿಜೆಪಿ ಜೆಡಿಎಸ್ಗೆ ನಿದ್ದೆಗೆಡಿಸಲು ಪ್ಲಾನ್ ಬಿಜೆಪಿಗೆ ಬನ್ನಿ ನಾಳೆಯ ಮಂತ್ರಿ ಮಾಡ್ತೀವಿ ಎಂದಿದ್ರು ಕಾಂಗ್ರೆಸ್ ಟಿಕೆಟ್ ಆಫರ್ ಮಾಡಿದ್ದು ನಿಜ ರಾಜಕೀಯ ಸಿಕ್ಕೆಟ್ ಬಯಲು ಮಾಡಿದ ನಟಿ ರಮ್ಯಾ ಕೊನೆಗೂ ಸರ್ಕಾರಿ ಬಂಗಲೆ ಖಾಲಿ ಮಾಡಿದ ರಾಹುಲ್ ಗಾಂಧಿ ಸೋನಿಯಾ ಮನೆಗೆ ವಸ್ತುಗಳ ಸ್ಥಳಾಂತರ ಹದಿನೆಂಟು ವರ್ಷಗಳ ಬಳಿಕ ರಾಗಾಗೆ ಮನೆಯೇ ಇಲ್ಲ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೈ ಹಾಕಿದ್ದು ಹೌದು ಆರ್ ಎಸ್ ಎಸ್ ನವ್ನ್ ವಿರುದ್ಧ ತಂತ್ರ ಮಾಡ್ತಾವೆ ಎಲ್ಲಾ ಮಾಡ್ತೀವಿ ಈ ರಮ್ಯಾ ಅದು ನನ್ನನ್ನ ಮನಿಸ್ಟ್ರು ಮಿನಿಸ್ಟ್ರ್ ಆಮೇಲೆ ಅಮಿತ್ ಮಾತ್ರ ಫಸ್ಟ್ ಟೈಮ್ ಮಾತಾಡಿದ್ರ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಕರ್ನಾಟಕದಲ್ಲಿ ಬದಲಾವಣೆ ಮಾಡಿ ಕಮ್ಮಿ ಆಫ್ ರೆಕಾರ್ಡ್ ಮೀಟಿಂಗ್ ಆ ದ ರೆಕಾರ್ಡ್ ಇಂಡಿಯಾ ಟು ಡೇ ಅವ್ರದ್ದು ಬೆಂಗಳೂರಲ್ಲಿ ಕಂಕ್ಲಾವ್ ಇತ್ತು ಅಲ್ಲಿ ಮಾತಾಡಿದಾರ ಟಿ ಡೇ ಅಲ್ಲಿ ಕೇಳಿದಾರೆ ಯಾಕೆ ನೀವು ಬದಲಾವಣೆ ಮಾಡ್ತೀರಾ ಅಂದಾಗ ಕರ್ನಾಟಕದ ಮಟ್ಟಿಗೆ ಯೋಚನೆ ಮಾಡೋದಾದ್ರೆ ಮೇ ಹತ್ನೇ ತರ ಗಿಲಾಖೆ ಇದೆಯಲ್ಲ ನಾವು ಬದಲಾವಣೆ ಮಾಡೋದು ತುಂಬಾ ಕಡಿಮೆ ಇನ್ನು ಜಾಸ್ತಿ ಆಗಿತ್ತು ಕರೆಕ್ಟ್ ಅವ್ರು ಹೇಳ್ತಾರೆ ನಾವು ಅನ್ಕೊಂಡಿದ್ವಿ ಇನ್ನೂ ಬಹಳಷ್ಟು ಇನ್ನೊಂದು ಜನಕ್ಕೆ ಟಿಕೆಟ್ ಮಿಸ್ ಮಾಡ್ತೀರಿ ಎಲ್ಲಾ ಕೆಲವರು ಪಕ್ಷವಲ್ಲ ಬಲ್ತ್ ಬಿಟ್ಟವ್ರೆ ಹೌದು ತಗಿಲಿಲ್ಲಪ್ಪ ಇವತ್ತು ಬೆಂಗಳೂರಲ್ಲಿ ಕಂಕ್ಲತ್ತು ಇಂಡಿಯಾ ಟುಡೇ ಅವ್ರದ್ದು ಅದಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಜೊತೆಗೆ ಅಲ್ಲೇ ಆಗಿರೋ ಸೂಟ್ ಅದೆಲ್ಲ ಹೌದಾ ಅಲ್ಲೇ ಅವರು ಮಾತಾಡಿದಾರೆ ರಮ್ಮೆ ಮಾತಾಡಿದಾರೆ ಆಮೇಲೆ ಅಮಿತ್ ಶಾ ಮಾತಾಡಿದಾರೆ ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಎಲ್ಲ ಮಾತಾಡಿದಾರೆ ನಾವು ಕೂಡ ನಮ್ಮ ಕನ್ನಡ ವೀಕ್ಷಕರಿಗೆ ಹ್ಮ್ ಇಲ್ಲ ಇಂಗ್ಲೀಷಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ರಂಗೇರ್ತಿದ್ದು ಅದರಲ್ಲೂ ಮಾಜಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೆ ಗ್ರಾಸ ಆಗಿದ್ದಾರೆ ಅಂದ್ರೆ ವರ್ಣಾದಲ್ಲಿ ಈಗ ಹೈವೋಲ್ಟೇಜ್ ಚುನಾವಣೆ ನಡೀತಾ ಇದೆ ಯಾಕಂದ್ರೆ ಸಚಿವ ಸೋಮಣ್ಣ ಅಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿರ್ತಕ್ಕಂಥದ್ದು ಸೊ ಇದೆಲ್ಲವೂ ಕೂಡ ಒಂದಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ ವರ್ಣ ಬರ್ಜರಿ ಪ್ರಚಾರ ಮಾಡಿದ್ರು ಇವತ್ತು ಸಿದ್ದರಾಮಯ್ಯ ವರ್ಣಿದ್ರು ಸಿಕ್ಕಾಪಡ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಚಾರವನ್ನ ಮಾಡಿದ್ರು ಈ ವೇಳೆ ಮಾತನಾಡಿ ಸಿದ್ದರಾಮಯ್ಯ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ವಿರುದ್ಧ ಕಿಡಿಕಾರಿದ್ದಾರೆ ನನ್ನ ಜನಪ್ರಿಯತೆ ಕುಗ್ಸೋದಕ್ಕೆ ಬಿ ಜೆ ಪಿಯಿಂದ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈಗಾಗಿಯೇ ವರ್ಣ ಕ್ಷೇತ್ರದಲ್ಲೇ ನನ್ನನ್ನು ಕಟ್ಟೆ ಹಾಕೋದಕ್ಕೆ ಸಂಚನ ರೂಪಿಸಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸೋಮಣ್ಣ ಏನೇ ಮಾಡಿದ್ರೂ ಕೂಡ ಪ್ರಯೋಜನ ಆಗಲ್ಲ ನನ್ನನ್ನು ವರ್ಣದಲ್ಲೇ ಪ್ರಚಾರ ಮಾಡೋದಕ್ಕೋಸ್ಕರ ಅವರು ಇಲ್ಲಿ ಬಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಆದರೆ ವರ್ಣದ ಜನ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸವನ್ನು ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದರು ಸಂತೋಷ್ ಆರ್ ಎಸ್ ಎಸ್ ವ್ಯಕ್ತಿ ನನಗೆ ಅವರ ಬಗ್ಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೇನೆ ಎಂದಾಗಲೂ ಕೂಡ ಬಿ ಎಲ್ ಸಂತೋಷ್ ಅವರು ಕೋಲಾರಕ್ಕೆ ಬಂದು ಪ್ಲ್ಯಾನ್ ಮಾಡಿದರು ಅಲ್ಲಿ ನನ್ನ ವಿರುದ್ಧ ಈಗ ವರ್ಣಕದ್ರಕ್ಕೆ ಬಂದು ನನ್ನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅವರು ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯವರು ಆರೋಪ ಇನ್ನು ಸೋಮಣ್ಣ ಯಾರು ಅನ್ನೋ ಹೇಳಿಕೆಗೆ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದರು ಎರಡು ದಿನಗಳ ಹಿಂದೆ ಅದಕ್ಕೆ ಸೋಮಣ್ಣ ಟ್ಯಾಂಕ್ ಕೊಟ್ಟಿದ್ದಾರೆ ನಾನೇನು ಭೂತವೂ ಅಲ್ಲ ಪಿಶಾಚಿಯೂ ಅಲ್ಲ ನಾನೊಬ್ಬ ಮನುಷ್ಯ ಸಿದ್ದರಾಮಯ್ಯ ಹಾಗೂ ನಾನು ಜೊತೆಯಲ್ಲೇ ಕೆಲಸ ಮಾಡಿದವರು ಅವ್ರು ನನಗಿಂತ ದೊಡ್ಡ ನಾಯಕರು ಅವರು ಪ್ರಚಾರಕ್ಕೆ ಎಷ್ಟೇ ಬಾರಿ ಬಂದರೂ ನನಗೇನು ತೊಂದರೆ ಇಲ್ಲ ನಾನು ಯಾಕೆ ಅದನ್ನು ಪ್ರಶ್ನೆ ಮಾಡಲಿ ಅಂತೇಳಿದರೆ ಮತ್ತೊಂದು ಕಡೆ ಸಿ ಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ಕಾಂಗ್ರೆಸ್ನವರೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಹೇಗೆ ಮುಗಿಸಿದ್ದಾರೆ ಅಂತ ಈಗಾಗಲೇ ಗೊತ್ತು ಕಳೆದ ಬಾರಿ ಚಾಮುಂಡೇಶ್ವರಲ್ಲಿ ಏನಾಗಿತ್ತು ಅಂತ ಈಗ ವರ್ಣದಲ್ಲೂ ಕೂಡ ಕಾಂಗ್ರೆಸ್ನವರೇ ಸಿದ್ದರಾಮಯ್ಯನ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಎಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ರೋಚಕವಾಗಿದೆ ಸುದ್ದಿ ಸಿದ್ದರಾಮಯ್ಯ ಅವ್ರಿಗೆ ಏನು ಅಂತಂದರೆ ಸಂತೋಷ್ ಜಿಗೂ ನನಗೂ ಯಾವುದೇ ದ್ವೇಷ ಇಲ್ಲ ದ್ವೇಷ ಇಲ್ಲ ನಾನು ಕೋಲಾರಕ್ಕೆ ಹೋಗ್ತೀನಿ ಅಂದಾಗ ಅಲ್ಲಿಗೂ ಬಂದಾಗ ಹೌದು ವಿಪಕ್ಷವಾಗಿ ಬಿಜೆಪಿ ಕಾಂಗ್ರೆಸ್ನ ವಿಪಕ್ಷವಾಗಿ ಚುನಾವಣಾ ತಂತ್ರಗಾರಿಕೆ ಮಾಡುತ್ತೆ ಸಂಘಟನಾ ಕಾರ್ಯದರ್ಶಿ ರಾಷ್ಟ್ರೀಯ ಸೊ ಅವ್ರು ಬರುತ್ತಾರೆ ಆದ್ರೆ ಬಹಳ ಆಶ್ಚರ್ಯಕರ ಸನ್ನಿವೇಶ ಅಂದ್ರೆ ಯಾರಿಗೂ ಕ್ಯಾರೆ ಎನ್ನದ ಸಿದ್ದರಾಮಯ್ಯವರು ಯಾಕಿಷ್ಟೊಂದು ತಲೆ ಕೆಡ್ಸ್ಕತವ್ರೆ ಅಂತ ಅರ್ಥ ಎರಡನೇದು ಎರಡನೇ ಸೋಮಣ್ಣ ಸೋಮಣ್ಣ ಯಾರು ಹೌದು ಸೋಮಣ್ಣ ಯಾರು ಬಿಜೆಪಿ ಅಭ್ಯರ್ಥಿ ಎಸ್ ಪುರಾಣದಲ್ಲಿ ಒಂದ್ ಕೇಳಿದ್ರು ಯಾಕೆ ಸೋಮಣ್ಣ ಎಲ್ಲಿಗೆ ಬರ್ಬೇಕು ಆಗ ಇವರು ಐ ತಿಂಕ್ ಬಿಜೆಪಿ ನಾಯಕರು ಅನ್ಕೋತೀವಿ ಪ್ರತಾಪ್ ಸಿಂಹ ಮೈಸೂರು ಸಂಸದ ಇಟಲಿಯ ಸೋನಿಯಾ ಗಾಂಧಿ ದೇಶಕ್ಕೆ ಭಾರತಕ್ಕೆ ಬಂದು ಇಲ್ಲಿ ಸಂಸದೇ ಆಗಬಹುದು ಇದೇ ಮೈಸೂರಿನ ಸಿದ್ದರಾಮಯ್ಯ ಬದಾಮಿಗೆ ಮಾಡಬಹುದು ರಾಹುಲ್ ಗಾಂಧಿ ಬಂದು ವೈನಾಡ್ ನಿಲ್ಲಬಹುದು ಆದ್ರೆ ರಾಮನಗರ ಜಿಲ್ಲೆ ಸೋಮಣ್ಣ ಬಂದು ಯಾಕೆ ಇಲ್ಲಿ ಮೈಸೂರು ನಿಲ್ಲಬಾರದು ಅಂತ ಪ್ರಶ್ನೆ ಮಾಡಿದ್ರು ಅದು ನೋಡಿದ್ದೆ ನಾನು ಹೌದು ಸೊ ಸಿದ್ದರಾಮಯ್ಯ ನಾನು ಒಂದಿನ ನಾಮಪತ್ರ ಮೇಲೆ ನಾನು ಬರಲ್ಲ ಅಂತ ರಾಜ್ಯ ರಾಜ್ಯವ್ಯಾಪಿ ಪ್ರಚಾರ ಮಾಡಬೇಕು ಅಂತ ಆದರೆ ಸದ್ಯದ ಬೆಳವಣಿಗೆಗಳು ಏನೋ ಬೇರೆ ಸಂದೇಶವನ್ನ ಹೇಳ್ತಾ ಇದೆ ಬೊಮ್ಮಾಯಿ ಮಾತು ಒಂದಿದೆಯಲ್ಲ ಅದು ಸತ್ಯವೂ ಹೌದು ಸಿದ್ದರಾಮಯ್ಯ ಅವ್ರನ್ನ ಸೋಲಿಸ್ಲಿಕ್ಕೆ ನಾಟ್ ಓನ್ಲಿ ಬಿಜೆಪಿ ಅಭ್ಯರ್ಥಿ ಹಾಕಿದೆ ಸೋಮಣ್ಣ ಆ ಸೋಮಣ್ಣಗೆ ಅವಿನೇರವಾಗಿ ಜೆಡಿಎಸ್ ಶಕ್ತಿ ತುಂಬಿದೆ ಕಾಂಗ್ರೆಸ್ನವರು ಒಂದಷ್ಟು ಜನ ಶಕ್ತಿ ಇದ್ದಾರೆ ಡೌಟೇ ಇಲ್ಲ ಇಲ್ಲ ಡೌಟೇ ಇಲ್ಲ ಇದು ವಾಸ್ತವದ ಸಂಗತಿ ಕೆಲವರು ಹೇಳ್ತಾ ಇದ್ರಲ್ಲಿ ಇಲ್ಲ ಇದು ಹಿಂಗಲ್ಲ ಹಿಂಗೆ ಅಂತ ಜಾತಿ ಸಮೀಕರಣ ರಾಜಕೀಯದಲ್ಲಿ ಕೆಲಸ ಮಾಡುತ್ತೆ ಜಾತಿ ಸಮೀಕರಣ ಕೆಲಸ ಆಗುತ್ತೆ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ ಹಾಕಿದ್ದು ಈಗಲೂ ಹೇಳ ಜಿಲೇಬಿ ಗೌಡ ಲಿಂಗಾಯತ ಬ್ರಾಹ್ಮಣರ ಮುಟ್ಟಲ್ಲ ಅದನ್ನ ರಿಜೆಕ್ಟ್ ಮಾಡ್ತಿದ್ರು ಸಿದ್ದರಾಮಯ್ಯ ಅದ್ರ ಬಗ್ಗೆ ಮಾತನಾಡಿದಾರೆ ಸಿದ್ದರಾಮಯ್ಯ ಅವರು ಆಕ್ಚುಲಿ ಅವ್ರು ಮಾತನಾಡಿದರೆ ಲಿಂಗಾಯತ ಮತ ಜಾಸ್ತಿ ಕಾರಣಕ್ಕಾಗಿ ಸೋಮಣ್ಣವರು ಇಲ್ಸಿದಾರೆ ಲಿಂಗಾಯತ ಮತಗಳು ಎಲ್ಲ ಸೋಮಣ್ಣನಿಗೆ ಆಗ್ತಾರೆ ಅನ್ನೋ ಒಂದು ಭ್ರಮೇಲ್ ಇದ್ದಾರೆ ಅಂದ್ರೆ ನಾವು ಯಾರು ದ್ವೇಷನೂ ಅಲ್ಲ ಈ ಹಿಂದೆ ಬಿಜೆಪಿ ಲಿಂಗಾಯತ್ ಸೇಮೆ ಇದಾರಪ್ಪ ಈಗ ಯಡಿಯೂರಪ್ಪ ಸೇಮ್ ಆಗಿದ್ರು ಲಿಂಗಾಯತ್ ಬೊಮ್ಮಾಯಿ ಸೇಮ್ ಲಿಂಗಾಯತ್ ಲಿಂಗಾಯತ್ ಮಾಡಿದಾಗೆಲ್ಲ ಭ್ರಷ್ಟಾಚಾರ ಮಾಡಿಲ್ವಾ ಅಂತ ಅಂದ್ಬಿಟ್ಟು ಮತ್ತೊಂದು ಕಾಂಟ್ರವರ್ಸಿ ಸಿಕ್ಕಾಕೊಂಡವ್ರೆ ಲಿಂಗಾಯತ್ ಮಾಡಿದಾಗ ಲಿಂಗಾಯತ್ ಸರ್ಕಾರ ಇದೆ ಭ್ರಷ್ಟಾಚಾರ ಮಾಡಿಲ್ವಾ ಅಂತ ಹೇಳಿದ್ರೆ ಲಿಂಗಾಯತ್ ಸಿಎಂ ಆಗಿದ್ದಾಗ ಹೌದು ಭ್ರಷ್ಟಾಚಾರ ಲಿಂಗಾಯತ್ ಸಿಎಂ ಆಗಿದ್ದಾಗ ಭ್ರಷ್ಟಾಚಾರ ಮಾಡಿಲ್ವಾ ಹೇಳಿಕೆ ಇದೆಯಲ್ಲ ಅಗೇನ್ ಮತ್ತಲ್ಗೆ ಅದನಿಗಾಗ್ಲೇ ಬಿಜೆಪಿ ಅವ್ರು ತಗೊಂಡು ಮತ್ತೆ ಟ್ವೀಟ್ ಮಾಡ್ಕೊಂಡು ಕೂತವ್ರೆ ಲಿಂಗಾಯತ್ರೆ ಸಿಎಂ ಆಗಿದ್ದ ಭ್ರಷ್ಟಾಚಾರಗಳ ಮಾಡಿಲ್ವಾ ಅಂತ ಮಾತನ್ನ ಮಾತನ್ನು ಹೇಳಿದ್ದಾರೆ ಹೌದು ಈಗ ಏನಾಗ್ತಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಸುಳಿಗೆ ಸಿಲ್ಕಂಗೆ ಅದೇನೋ ಮಂದಿ ಅವ್ರಿಗೆ ಎರಡು ಕಡೆ ನಿಂತ್ಕಾಗಿತ್ತು ಅಂತ ಅಲ್ಲಿ ಎರಡು ಕಡೆ ನಿಲ್ದಿರೋದು ಯಾಕೋ ಮಿಸ್ ಈಗ ವಿಜಯೇಂದ್ರ ಇವ್ರು ಸೋಮಣ್ಣ ಇವ್ರನ್ ಕಂಡಿದ್ರು ಸೋಮಣ್ಣಗೆ ಯಡಿಯೂರಪ್ಪ ಸಪೋರ್ಟ್ ಮಾಡಲ್ಲ ಅಂತ ಆದ್ರೆ ಇದೇ ಸೋಮಣ್ಣ ಇದು ವಿಜಯೇಂದ್ರ ಹೋಗ್ಬಿಟ್ಟು ಯಡಿಯೂರಪ್ಪ ಪುತ್ರ ಸೋಮಣ್ಣ ಪರವಾಗಿ ಸಭೆಗಳನ್ನ ಮಾಡ್ಬರ್ತಿದ್ದಾರೆ ಸೋಮಣ್ಣ ಪರವಾಗಿ ಗೆಲ್ಸ್ಬೇಕು ಅಂತ ಆದೇಶ ಕೊಡ್ತಾ ಇದಾರೆ ಹೌದು ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸುವ ಚುನಾವಣೆ ಮಾಡ್ಲಾ ಸಂತೋಷ ಬಿಎಲ್ ಸಂತೋಷ ಸಂತೋಷ ಬಗ್ಗೆ ತುಂಬಾ ಜನ ಚರ್ಚೆ ಮಾಡ್ತಾರೆ ಇವಾಗ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದಾರೆ ಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟು ಬಿಜೆಪಿಯಲ್ಲಿನ ಲಿಂಗಾಯತ ಮತ್ತು ಹಿಂದುಳಿದ ನಾಯಕತ್ವವನ್ನು ಮುಗಿಸಿದ ಬಿಎಲ್ ಸಂತೋಷ್ ಎಂಬ ವ್ಯಕ್ತಿಗೆ ಚುನಾವಣೆ ಎದುರಿಸೋದಕ್ಕೆ ಭಯ ಯಾಕೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಸ್ಪರ್ಧಿಸಲಾಗದ ವ್ಯಕ್ತಿ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ತಾಕತ್ತಿದ್ರೆ ಚುನಾವಣೆಗೆ ಸ್ಪರ್ಧಿಸಿ ಜನ ಬೆಂಬಲ ಪಡೆದು ಬರಲಿ ಅಂತ ಸಂತೋಷ್ ಅವರಿಗೆ ಒಂದು ಸವಾಲು ಕಾಂಗ್ರೆಸ್ ಅವರು ಆಯಾ ಪಕ್ಷದೊಂದು ಸ್ಟ್ರಾಟಜಿಗಳು ಇರ್ತವೆ ಬಿಜೆಪಿಲಿ ಸಂತೋಷಿನೇ ಮೊದಲಲ್ಲ ಆರ್ ಎಸ್ ಎಸ್ ಅಲ್ಲಿದ್ದವರು ನಂತರ ಪಕ್ಷ ಸಂಘಟನೆಗೆ ಬರ್ತಾರೆ ಪಕ್ಷ ಸಂಘಟನೆಗೆ ಬಂದವರು ಚುನಾವಣೆಗೆ ಬರಲ್ಲ ಹೋಗ್ತಿರ್ತಾರೆ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದ ಚುನಾವಣೆಗೆ ಗೆದ್ದಲ್ಲ ಮುಖ್ಯಮಂತ್ರಿ ಆದ್ಮೇಲೆ ಹೌದು ನರೇಂದ್ರ ಮೋದಿ ಬಿಜೆಪಿ ಆ ಫಾರ್ಮೆಟ್ ಇದೆ ಕಾಂಗ್ರೆಸ್ ಅಲ್ಲಿ ಚುನಾವಣೆ ಗೆಲ್ಲಲಾಗದ ಅಂತವ್ರೆ ಈಗ ಅಟ್ಲೀಸ್ಟ್ ಜಿ ನೇರವಾಗಿ ಗೆಲ್ಲಿಲ್ಲ ಅನ್ನೋ ಗೆಲ್ಲ ಕಾಂಗ್ರೆಸ್ ಅಲ್ಲಿ ಗೆಲ್ಲಲ ನಿಂತು ಸೋತ್ ಆಳ್ವಿಕೆ ಮಾಡ್ತಾ ಇಲ್ವಾ ಎಷ್ಟು ಘಟಾನುಘಟಿಗಳು ಕಾಂಗ್ರೆಸ್ ಇವತ್ತೇನರ ಮೂಲೆ ಸೇರ್ಲಿಕ್ಕೆ ಕಾಂಗ್ರೆಸ್ ಈ ನಾಯ ಸನ್ನಿವೇಶಕ್ಕೆ ಕಾರಣ ಇಡೀ ದೇಶದಲ್ಲಿ ಆತರ ಕೆಲ್ಸಕ್ ಬಾರದವ್ರಿಗೆಲ್ಲ ಅಧಿಕಾರ ಕೊಟ್ಟಿರೋದು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತ ಹೌದು ತಾಕತ್ತಾಗಿರೋಕೆ ಕಾಂಗ್ರೆಸ್ ಅಧಿಕಾರ ಕೊಡ್ಲಿಲ್ಲ ದುಡಿಯೋ ಎಚ್ಗಳ ಅಧಿಕಾರ ಕೊಡ್ಲಿಲ್ಲ ದುಡಿಯೋ ಕಾರ್ಯಕರ್ತರ ಕೊಡ್ಲಿಲ್ಲ ಕೊಡ್ಲಿಲ್ಲ ಕಿವಿ ಊದೋರ್ಗೆ ಕಥೆ ಹೇಳೋರ್ಗೆ ಅಧಿಕಾರ ಕೊಟ್ಟರು ಕಾಂಗ್ರೆಸ್ನ ಈ ಒಂದು ಹೀನಾಯಿ ಸನ್ನಿವೇಶ ಯಾವ ಚುನಾವಣೆಗೆ ಅಸ್ಕರ್ ಫರ್ನಾಂಡಿಸ್ ಮಾರ್ಗರೇಟ್ ಆಳ್ವ ಆಗ್ಬೋದು ಹಿಂಗೆ ಒಂದಷ್ಟು ಜನ ಏನ್ ಮಾಡ್ತಾರೆ ನೇರವಾಗಿ ಕಳಿಸ್ತಾ ಹೋಗ್ತಿವಿ ಸೆಂಟ್ರಲ್ ಮಿನಿಸ್ಟರ್ ಮಾಡೋದು ಇವೆಲ್ಲ ಮಾಡ್ತಾ ಹೋಗ್ತಾ ಇದ್ರು ಕಾಂಗ್ರೆಸ್ ಆ ಕಲ್ಚರ್ರೇ ಆ ಪಕ್ಷ ಹಿನ್ನಡೆಗೆ ಕಾರಣ ಅನ್ನೋದು ಬಹುತೇಕರ ಅಭಿಪ್ರಾಯ ಎಸ್ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿಗಳಲ್ಲಿ ಸುರ್ಜೆವಾಲಾ ಮಾತ್ರ ಕೆಲಸ ಮಾಡ್ತಿರೋದು ಬಂದು ಸೂಟ್ ಕೆಸ್ ತಕೊಂಡು ಹೋಗ್ತಿರೋ ಆರೋಪಗಳಿತ್ತು ಸುರ್ಜೆವಾಲಾ ಕರ್ನಾಟಕ ಕಾಂಗ್ರೆಸ್ನ ಮತ್ತೆ ಕಟ್ಲಿಕ್ಕೆ ನಿಯತ್ತ ಕೆಲಸ ಮಾಡ್ತಾರೆ ಸುರ್ಜೆವಾಲ ಟೈಪ್ ಇದಾರಲ್ಲ ಅವರು ಕಾಂಗ್ರೆಸ್ ಅಸೆಟ್ ಆತರ ಒಬ್ಬರ ಸೆಟ್ ಇರೋ ತೊಂಬತ್ತೊಂಬತ್ತು ಜನ ಕಾಂಗ್ರೆಸ್ನ ಗುಡ್ಸ್ ಗುಡ್ಡಾಂತರ ಮಾಡಕ್ಕೆ ಬರ್ತಾರ ಜನ ಬಟ್ ಪುಣ್ಯಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ದೊಡ್ಡ ಸೆಟ್ ಸುರ್ಜೆವಾಲಾ ಸುರ್ಜೆವಾಲಾ ಇವರು ಸಂತೋಷಿ ಅಟ್ಲೀಸ್ಟ್ ಗೆಲ್ಲಿಲ್ಲ ಅಂದ್ರೆ ಗೆಲ್ಸ ತಾಕತ್ ಸಂತೋಷ್ ಚಂದ್ರ ಕಾಂಗ್ರೆಸ್ ಅಲ್ಲಿ ಗೆಲ್ಲೋದು ಇಲ್ಲ ಗೆಲ್ಸೋದು ಇಲ್ಲ ಅಂತವ್ರ ಸಂಖ್ಯೆ ಜಾಸ್ತಿ ಏನ್ ಮಾಡಕ್ಕಾಗತ್ತೆ ಸಂತೋಷ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೇಕು ನಾನೇನೋ ಆಗ್ಬೇಕು ಅನ್ನೋ ಹಪಿ ಇಲ್ಲ ದುರಾಸೆ ಅಂತೂ ಇಲ್ಲ ಸಲ ಕೇಳ ಬಂದಿತ್ತು ಸಂತೋಷ್ ಕೂಡ ಕೇಂದ್ರ ಬಂದಿತ್ತು ಬೇರೆ ರಾಜ್ಯಕ್ಕೆ ಟೈಮ್ ಅವ್ರಿಗೆ ನಾನೇನು ಅಧಿಕಾರ ಮಾಡ್ಕೊಂಡು ಈಗ್ಲೂ ಅಲ್ಲೆಲ್ಲ ನೋಡಿದಾಗ ಒಂದು ರೀಸಾ ತಲೆ ಓಡಾಡ್ತಿರ್ತಾರೆ ಯಾವ್ದೋ ಕಾರಣದ ಹೋಗ್ತಿರ್ತಾರೆ ಈಗ ಕೆಲವ್ರು ಗೊತ್ತಲ್ಲ ಎಮ್ ಎಲ್ ಎ ಟಿಗ ಮದ್ಲ ಬೆನ್ಸು ಹಾಡಿ ಇದೆ ಕಾಂಗ್ರೆಸ್ ಅಂದ್ರೆ ಸರ್ವಿಸ್ ಬಿಜೆಪಿ ಸಮಸ್ಯೆ ಏನು ಅಂತಂದ್ರೆ ಸರ್ವಿಸ್ ಮಾಡೋ ಸಂಖ್ಯೆ ಜಾಸ್ತಿ ಇದೆ ಕಾಂಗ್ರೆಸ್ ಅಲ್ಲಿ ನಮ್ಗೆ ಲಾಭ ಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಇರ್ತದೆ ವ್ಯತ್ಯಾಸ ಸಂತೋಷಿಗೌ ಸವಾಲ್ ಆಗ್ತಾರಲ್ಲ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಲ್ಲಿ ಕೆಲ್ಸಕ್ಕೆ ಬರ್ದ್ರಿಗೂ ಒಂದಷ್ಟೇ ಅವಕಾಶ ಕೊಟ್ಬಿಟ್ಟಿದ್ದಾರೆ ನಿಜವಾಗ್ಲೂ ತಾಕತ್ತಾಗಿರೋ ಕಾಂಗ್ರೆಸ್ ಅಲ್ಲಿ ಅವಕಾಶ ಅಟ್ಲೀಸ್ಟ್ ಏನೋ ಒಂದು ಕತೆ ಸಂತೋಷಿ ಬಗ್ಗೆ ಚರ್ಚೆ ಮಾಡ್ತಿರೋದಿದೆಯಲ್ಲ ಯಾರು ಈಗ ಟ್ವೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಮತ್ತೆ ಈಗ ಬೇಕಾರೆ ಹೋಗ್ಬಿಟ್ಟು ಭ್ರಷ್ಟಾಚಾರ ಬಗ್ಗೆ ಮತ್ತೆ ಮಾತಾಡ್ಲಿ ಕಾಂಗ್ರೆಸ್ ಅವರು ಬಿಜೆಪಿ ಭ್ರಷ್ಟಾಚಾರ ಬಗ್ಗೆ ಚರ್ಚೆ ಮಾಡ್ಲಿ ಕಾಂಗ್ರೆಸ್ ಲಾಭ ಐತೆ ಕಾಂಗ್ರೆಸ್ನವರು ಸಂತೋಷ್ ಜಿ ಬಗ್ಗೆ ಮಾತಾಡ್ರೆ ನಾಲ್ಕಾಣಿ ಲಾಭ ಲಾಭ ಇಲ್ಲ ಇನ್ನು ಇವ್ರು ಇನ್ನು ದುರ್ಬಲರು ಅನ್ನೋ ಒಂದು ಪಿ ನಾಯಕರ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡಿದ್ರೆ ಲಾಭ ಇದೆ ಸಂತೋಷ್ ಬಗ್ಗೆ ಮಾತಾಡಿದರೆ ಇವರಿಗೆ ನೋಡೋಣ ಮತ್ತೆ ಮಾತಾಡ್ತಾರಿಗೆ ಹೋಗೋಣ ಎಸ್ ತುಂಬಾ ಇಂಪಾರ್ಟೆಂಟ್ ನ್ಯೂಸು ಬಿಜೆಪಿಯಲ್ಲಿ ಇಪ್ಪತ್ತ್ ಮೂರು ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಮಾಡಿದ್ದಾರೆ ಶೆಟ್ಟರ್ ಕಾಂಗ್ರೆಸ್ ಹೋದ್ರು ಸೌದಿ ಕಾಂಗ್ರೆಸ್ ಹೋದ್ರು ಯಾಕೆ ಮಿಸ್ ಮಾಡಿದ್ರು ಅಂತ ಯಾರಿಗೂ ಕೂಡ ಆನ್ಸರ್ ಇಲ್ಲ ಸೊ ಇದಕ್ಕೆ ಸ್ವತಃ ಗೃಹ ಸಚಿವರು ಆನ್ಸರ್ ಮಾಡಿದ್ದಾರೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ರು ಕರ್ನಾಟಕ ಚುನಾವಣೆಗೆ ಬಿಜೆಪಿಯ ಹಲವು ಮಂದಿ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸೋ ಬಗ್ಗೆ ಅಮಿತ್ ಶಾ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ಇಂಡಿಯಾ ಟುಡೇ ಕರ್ನಾಟಕ ರೌಂಡ್ ಟೇಬಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಂಗ್ಲೀಷ್ ವಾಹಿನಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಮಾತನಾಡಿದರೆ ಬಿಜೆಪಿ ಯಾವಾಗಲೂ ಕೂಡ ಬದಲಾವಣೆಯಲ್ಲಿ ನಂಬಿಕೆ ಹೊಂದಿರುವ ಪಕ್ಷ ಆದರೂ ಕೂಡ ಮೇ ಹತ್ತನೇ ತಾರೀಕು ಕರ್ನಾಟಕದಲ್ಲಿ ಎಲೆಕ್ಷನ್ ಆಗ್ತಾ ಇದೆ ಇದರಲ್ಲಿ ಬಿಜೆಪಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬದಲಾವಣೆ ಮಾಡಿರೋದು ತುಂಬ ಕಡಿಮೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ಮಾಡಿರುವ ಅಮಿತ್ ಶಾ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದರಿಂದ ಗೆಲ್ಲುತ್ತೇವೆ ಎಂದು ಕಾಂಗ್ರೆಸ್ ಭಾವಿಸಿದ್ದರೆ ಕನಿಷ್ಠ ಅವರು ಸ್ವತಂತ್ರವಾಗಿ ಗೆಲ್ಲುವುದಿಲ್ಲ ಎಂಬುದು ಅರ್ಥ ಮಾಡಿಕೊಂಡು ಒಪ್ಕೊಂಡಿದ್ದಾರೆ ಅಂತ ವ್ಯಂಗ್ಯ ಆಡಿದ್ದಾರೆ ಅಮಿತ್ ಶಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಜಗದೀಶ್ ಶೆಟ್ಟರ್ ನಮ್ಮ ವೋಟ್ ಬ್ಯಾಂಕ್ ಅಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ ಕೆಲವು ಹಾಲಿ ಶಾಸಕರು ಟಿಕೆಟ್ ನಿರಾಕರಿಸುವುದರ ಹಿಂದಿನ ಕಾರಣವನ್ನು ತಿಳಿಸಿರುವ ಅಮಿತ್ ಶಾ ಪಕ್ಷ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದರೆ ಅಲ್ಲೂ ಹಲವು ಅಂಶಗಳು ಇರುತ್ತವೆ ಟಿಕಾಟ್ ಟಿಕೆಟ್ ನಿರಾಕರಿಸಿದಿವೆ ಅಂದ ಮಾತ್ರಕ್ಕೆ ಅವರು ಕಳಂಕಿತ್ರು ಅನ್ನೋದು ಅರ್ಥ ಅಲ್ಲ ಪಕ್ಷದ ಎಲ್ಲ ನಾಯಕರು ಗೌರವಕ್ಕೆ ಅರ್ಹರು ಟಿಕೆಟ್ ಯಾವ ಕಾರಣಕ್ಕಾಗಿ ಕೊಟ್ಟಿಲ್ಲ ಅನ್ನೋದನ್ನ ಟಿಕೆಟ್ ವಂಚಿತರೊಂದಿಗೆ ನಾವು ಚರ್ಚೆ ಮಾಡಿದ್ದೇವೆ ಅವರಿಗೆ ಮಾತನಾಡಿದ್ದೇವೆ ಅಂತ ಅಮಿತ್ ಶಾ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪಷ್ಟನೆಯನ್ನ ಒಂದು ಕ್ಲಿಯರ್ ಮೆಸೇಜನ್ನು ಬಿಜೆಪಿ ನಾಯಕರಿಗೆ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲೇ ಮಾತಾಡಿರೋದು ಬೆಂಗಳೂರು ಕಾರ್ಯಕ್ರಮದಲ್ಲಿ ಶೆಟ್ಟರ್ ಒಂದು ವಿಚಾರ ಯಾಕೆ ಮಿಸ್ ಮಾಡಿದ್ವಿ ಇನ್ನು ಸ್ವಲ್ಪ ಮಿಸ್ ಇನ್ ಕಮ್ಮಿ ಆಗಿರೋದು ಕರ್ನಾಟಕದಲ್ಲಿ ಹಾಲಿ ಶಾಸಕರಿಗೆ ಇನ್ನಷ್ಟು ಬದಲಾವಣೆ ಮಾಡ್ಬೇಕಾಗಿತ್ತು ಬಟ್ ಕಡಿಮೆ ಮಾಡಿದೀವಿ ಅಂತ ಹೇಳಿದ್ದಾರೆ ಮಾಡ್ಬೇಕಾಗಿತ್ತು ಲೆಕ್ಕಾಚಾರ ಇತ್ತು ಅವ್ರು ಮಾಡಿಲ್ಲ ಈಗ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ನಮ್ಮ ಹೋಟ್ ಬ್ಯಾಂಕ್ ಅಲ್ಲಿ ಅಲ್ಲ ಹೌದು ಸತ್ಯ ಸುಮ್ ಸುಮ್ನೆ ಕಿತ್ತಾಕ್ ಬಿಡ್ತಾರೆ ಅವರು ಮರಗಳಿರುತ್ತೆ ಗಂಧದ ಮರ ಇಷ್ಟೊಪ್ಪ ಸಾಕು ಕುಯ್ಕೊಂಡು ಹೋಗ್ಬಿಡ್ತಾರೆ ವಿಶೇಷ ದಪ್ಪ ಇರಲಿ ಕುಯ್ಕೊಂಡು ಹೋಗ್ಬಿಡ್ತಾರೆ ನಮ್ ಕಡೆ ಬಾಗೆ ಮರ ಅಂತ ಕರಿತೀವಿ ಬೆಂಕಿ ಕಡ್ಡಿಗ್ ದೊಡ್ಡ ದೊಡ್ಡ ಇರೋ ಕಟ್ ಮಾಡ್ಕೊಂಡು ಹೋಗಲ್ಲ ಬೆಲೆ ಅಷ್ಟೇ ಅವ್ರಿಗೆ ಗೊತ್ತು ಸುಮ್ ಸುಮ್ನೆ ಸಿ ಎಂ ಆಗಿದ್ದವ್ರನ್ನ ಅಷ್ಟು ವರ್ಷ ಮನೀಶ್ ಅಕ್ಕಿದಾಗ ಹೌದು ಎಸ್ ಅದರಿಂದ ಲೆಕ್ಕಾಚಾರ ಮಾಡೋದು ಅವ್ರೇನ್ ದಡ್ರಲ್ವಲ್ಲ ನಾವು ಪ್ರಯೋಜನ ಅವ್ರು ಹೇಳ್ತಾರಲ್ಲ ಕಳಂಕಿತರು ಅಂತಲ್ಲ ಲೆಕ್ಕಾಚಾರ ಬೇರೆ ಇರುತ್ತೆ ಗೌರವಕ್ಕೆ ಹರರು ಅವರು ಒಂದು ಆಫರ್ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಅವು ಇವು ಅಂತ ಅವ್ರೇನ್ ಇದೆ ಲಾಸ್ಟ್ ಕಾಲಿಡಂಗಿಲ್ಲ ಅಂತ ಹೇಳಿರಲಿಲ್ಲ ಪಕ್ಷಕ್ಕೆ ಬರಬೇಡ ಅಂತ ಹೇಳಿಲ್ಲ ಏನ್ ಹೇಳಿ ಓಡಿಸಿಲ್ಲ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋ ಲೆಕ್ಕ ಅವ್ರು ಇದ್ರು ಅದ್ರಿಂದ ಆಗ್ಲಿಲ್ಲ ಬಟ್ ಶೆಟ್ಟರ್ ಬಿಜೆಪಿ ಗೆನ್ ಆಸ್ತಿಯೂ ಆಗಿರ್ಲಿಲ್ಲ ಹ್ಮ್ ಕಾಂಗ್ರೆಸ್ಗೆ ಆಸ್ತಿನೂ ಆಗಲ್ಲ ಅದು ಇನ್ನೊಂದು ಹೇಳಿದೆ ಸ್ವತಂತ್ರವಾಗಿ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತವ್ರಿಗೆ ಅದಕ್ಕೆ ಕಾಂಗ್ರೆಸ್ ಹೋಗಿದ್ದಾರೆ ಅಷ್ಟೇ ಅದ್ರ ಕೆಪಾಸಿಟಿ ಅಂತ ಅದ್ರಲ್ಲಿ ಯೋಚನೆ ಮಾಡಿ ಕಾಂಗ್ರೆಸ್ ಅದರಿಂದ ವೋಟ್ ಏನ್ ಬರಲ್ಲ ಅಂತ ಹೌದು ಈಗ ನಾವ್ ಎಷ್ಟು ಜನ ಕರ್ಕ ಬಂದ್ವಿ ಅನ್ನೋದ್ಕಿಂತ ಎಂತವ್ರನ್ನ ಕರ್ಕೊಂಡು ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ ಅವರು ಸುಮ್ಮನೆ ತುಂಬ ಒಂದಷ್ಟು ಜನ ಹ್ಮ್ ಸುಮ್ಮನೆ ಬನ್ನಿ ಅಂತ ಅನ್ನೋದು ಆಗಲ್ಲ ಬಿಜೆಪಿ ಅವರ ಕೆಲಸ ಮಾಡೋರು ಹಿಂದೆ ಬರೀ ಕಾಂಗ್ರೆಸ್ ಅವರು ಮಾತ್ರ ತಪ್ಪು ಮಾಡೋರು ಅಂತ ಎಲ್ಲ ಮಾಡಿದ್ದಾರೆ ಹಾಗಾಗಿ ನಡೀತಾರೆ ಆ ಕ್ಷಣಕ್ಕೆ ಅದು ನಿರ್ಧಾರ ಸರಿ ಅನಿಸ್ಬಹುದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇನ್ನು ಇಪ್ಪತ್ತು ದಿನ ಅಷ್ಟೇ ಮೇ ಹದಿಮೂರು ಟ್ವೆಂಟಿ ಡೇಸ್ ಮೇ ಹದಿಮೂರಕ್ಕೆ ಗೊತ್ತಾಗತ್ತಿಲ್ಲ ಎಸ್ ಹ್ಮ್ ಎಸ್ ಇನ್ನು ಮುಂದಿನ ಸುದ್ದಿ ಸೌದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನಾ ಮಾಮನಿ ನಾಮಪತ್ರ ಅಂಗೀಕಾರ ಆಗಿದೆ ಬೆಳಗಾವಿ ಜಿಲ್ಲೆ ಸವದತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರತ್ನ ಅವರ ಅಫಿಡವಿಟ್ಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ವಕೀಲರ ವಾದವನ್ನು ಆಲಿಸಿದ ಚುನಾವಣಾಧಿಕಾರಿ ನಾಮಪತ್ರ ಕ್ರಮಬದ್ಧವಾಗಿದೆ ಅಂತ ಸ್ವೀಕರಿಸಿದರೆ ಅಂಗೀಕರಿಸಿದ್ದಾರೆ ಈ ಬಗ್ಗೆ ಮಾತನಾಡಿರತಕ್ಕಂಥ ರತ್ನ ಅವರು ನಾಮಪತ್ರ ಕ್ರಮಬದ್ಧವಾಗಿತ್ತು ಎದುರಾಳಿ ಅಭ್ಯರ್ಥಿಗಳು ಗೊಂದಲ ಮಾಡಿದ್ದಾರೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಹದಿನೈದು ವರ್ಷ ರಾಜಕೀಯ ಹೇಗೆ ಕಳೆದಿದ್ದೇವೆ ಗೊತ್ತಾಗ್ತಾ ಇಲ್ಲ ಯಜಮಾನ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾನು ಸರಿಯಾಗಿ ಕೆಲಸ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದರು ಇದೇ ವೇಳೆ ಮಾತನಾಡಿರುವ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ ವಿಶ್ವಾಸ ವೈದ್ಯ ರಾಜಕೀಯ ಒತ್ತಡದಿಂದ ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನ ನಾಮಪತ್ರವನ್ನು ಅಧಿಕಾರಿಗಳು ಸ್ವೀಕರಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದರು ಫಾರ್ಮ್ ನಂಬರ್ ಇಪ್ಪತ್ತಾರರ ಅಡಿ ಸರಿಯಾಗಿ ನಾಮಪತ್ರ ಸಲ್ಲಿಸಿಲಿಲ್ಲ ಹೀಗಾಗಿ ನಾವು ಆಕ್ಷೇಪಣೆ ಸಲ್ಲಿಸಿದ್ದೆವು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿದ್ದು ದೇಶದಲ್ಲಿ ಎಲ್ಲಿಯೂ ಕೂಡ ಬಿ ಜೆ ಪಿ ಅಭ್ಯರ್ಥಿಗೆ ನಾಮಪತ್ರ ತಿರಸ್ಕಾರ ಆಗಿಲ್ಲ ಅಂತ ವ್ಯಂಗ್ಯವನ್ನು ಆಡಿದ್ದಾರೆ ಈಗ ಕನಕ್ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಡಿ ಕೆ ಶಿ ಸುರೇಶ್ ಅವರ ನಾಮಪತ್ರ ಈಗ ತಿರಸ್ಕಾರ ಆಗಿದೆ ಯಾಕಂದರೆ ಡಿ ಕೆ ಸುರ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ಅಂಗೀಕಾರ ಆಗಿತ್ತು ಹೀಗಾಗಿ ಒಂದೇ ಪಕ್ಷದಿಂದ ಎರಡು ನಾಮಪತ್ರ ಸಲ್ಲಿಸಿದ್ರಿಂದ ಡಿ ಕೆ ಸುರೇಶ್ ಅವರ ನಾಮಪತ್ರ ತಿರಸ್ಕಾರ ಆಗಿದೆ ಡಿ ಕೆ ಶಿವಕುಮಾರ್ ಈಗ ಕನಕಪುರದ ಕಣದಲ್ಲಿ ಇದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ವರ್ಸಸ್ ಅಶೋಕ್ ಕನಕ್ಪುರದಲ್ಲಿ ರತ್ನ ಈಗ ಲೆಕ್ಕಾಚಾರ ಒಟ್ಟು ಚೆನ್ನಾಗಿದೆ ಇಡೀ ದೇಶದಲ್ಲಿ ಆಗಿಲ್ಲ ಕಾಂಗ್ರೆಸ್ ಅವ್ರದ್ದು ರಿಜೆಕ್ಟ್ ಆದಂತ ಉದಾಹರಣೆ ಇದೆ ಹೇಳಿದ್ದಾರೆ ಈಗ ಏನ್ ಮಾಡಕ್ಕಾಗತ್ತೆ ಅಂದ್ರೆ ಚುನಾವಣಾ ಆಯೋಗವನ್ನ ಬಿಜೆಪಿ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಆರೋಪವನ್ನ ಮಾಡ್ತಿದ್ರು ಕಾಂಗ್ರೆಸ್ ಅವರು ಈಗ ಆಯೋಗದ ಮೇಲೆ ಆರೋಪ ಮಾಡ್ತಾವ್ರೆ ಅದೇನೋ ಮಾಡಕ್ಕಾಗ ಚುನಾವಣೆ ಹೇಳ್ತಾರೆ ಇವಿಎಂ ಕಾರ್ಡ್ ಒಂದಷ್ಟು ಸೋಶಲ್ ಮೀಡಿಯಾ ಇವಿಎಂ ನ ಹೊಸ ಇವಿಎಂ ಗಳು ಹಾಕಿದ್ದಾರೆ ಈಗ ಹೊಸ ಇವಿಎಂ ಗಳನ್ನ ಯಾಕಂದ್ರೆ ಈ ಆರೋಪ ಹಿನ್ನೆಲೆ ಇವರೆಲ್ಲ ಒತ್ತಾಯ ಮಾಡಿದ್ರು ಬೇರೆ ರಾಜ್ಯದಲ್ಲಿ ಬಳಸ ಬಿಜೆಪಿ ಗೆದ್ದಂತ ರಾಜ್ಯದಲ್ಲಿ ಹಾಗಾಗಿ ಹೊಸ ಇವಿಎಂ ಗಳೇ ಬಂದಿದೆ ಈ ತಿರಸ್ಕಾರ ಪುರಸ್ಕಾರ ಅಂದ್ರೆ ಊರ್ಜಿತ ಅನೂರ್ಜಿತ ಏನ್ ನಾಮಪತ್ರ ಸಂಬಂಧಪಟ್ಟಂಗೆ ಅದು ಕೂಡ ಒಂದು ಆರೋಪ ನಡೀತಿರುತ್ತೆ ಸಹಜ ಅಂಡ್ ಕನಕಪುರ ಡಿ ಕೆ ಶಿವಕುಮಾರ್ ವರ್ಸಸ್ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅಶೋಕ್ ಅಷ್ಟೇ ಅಲ್ವಾ ವರ್ಸಸ್ ಅಂದ್ರೆ ಇಬ್ಬರ ನಡುವಿನ ಮದಗಜಗಳ ಕಾಳಗ ಡಿ ಕೆ ಶಿವಕುಮಾರ್ ಮುಂದೆ ಕಂಟೆಸ್ಟ್ ಮಾಡಿದಾರೆ ಅಷ್ಟೇ ಯಾರು ಆರ್ ಅಶೋಕ್ ಕಾಳಗ ಏನಲ್ಲ ಇಲ್ಲ ಅಂದ್ರೆ ಯುದ್ಧ ಏನಲ್ಲ ವರುಣ ಅಷ್ಟು ಯುದ್ಧ ಇಲ್ಲ ವರುಣ ಅಲ್ಲ ನೀವು ಯಾವ ಕ್ಷೇತ್ರಕ್ಕೂ ಕಂಪೇರ್ ಮಾಡಂಗಿಲ್ಲ ಯಾಕೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಲ್ ಲೀಡ್ ಆಗಿ ಗೆಲ್ಲೋದು ಯಾರು ಅಂದ್ರೆ ಡಿ ಕೆ ಶಿವಕುಮಾರ್ ಈಗ್ಲೂ ಈಗ್ಲೂ ಬರ್ದಿಟ್ಕೊಳ್ಳಿ ಹ್ಮ್ ಹಂಗೆಲ್ಲ ಹೇಳಂಗಿಲ್ಲ ನಾವ್ ಆಯ್ತಾ ಅಲ್ಲ ಹ್ಮ್ ಆತ್ರ ಅವ್ರ ಕಾನ್ಫಿಡೆನ್ಸ್ ಇದೆ ನಾವಲ್ಲ ಅವರೇ ಹೇಳ್ತಾರದು ಡಿ ಕೆ ಸುರೇಶ್ ಹೇಳ್ತಾರದು ಡಿ ಕೆ ಶುಕ್ರಮೂರ್ ಒಂದು ಲಕ್ಷ ಲೀಡಲ್ ಗೆಲ್ತೀವಿ ಅಂತ ಹೇಳ್ತಾವ್ರೆ ಹೌದು ಹಾಗಾಗಿ ಅವರು 1 ಲಕ್ಷ ಲೀಡಲ್ ಗೆಲ್ತಾರೆ ಅಂದ್ರೆ ನೀವು ಅದೇಂಗೆ ಅದನ್ನ ಕಾಳಗಾ ಅಂತೀರಿ ಅದೇಂಗೆ ಸಮರ ಅಂತೀರಿ ಇವ್ರು ಹೇಳ್ತಾರೆ ನಾನು ಗೆಲ್ತೀನಿ ಅಂತ ಯಾರು ಅಶೋಕ ಎಲ್ಲಿ ಗೆಲ್ತಾರಂತೆ ಅಲ್ಲೇ ಕಣಕಪುರದಲ್ಲೇ ಕಣಕಪುರದಲ್ಲೇ ಗೆಲ್ತಿನ ಅಂತ ನಿಮ್ಮ ತೆಲ ಬೈಟ್ ಕೊಟ್ಟವರ ಅದನ್ನ ಆ ಬೈಟ್ ಎಲ್ಲ ರೆಕಾರ್ಡ್ ಆಗಿದೆ ಅಲ್ಲ ಅದನ್ನ ಹ್ಮ್ ತುಂಬಾ ಸಲ ಹೇಳಿದಾರ ನಾನು ಅಂತ ಜೋರಾಗಿ ಹೌದು ಹೌದು ಅದೇ ನಾನು ಕನಕಪುರದಲ್ಲಿ ಗೆಲ್ತೇನೆ ಅಂತ ಹೇಳಿ ಕನಪುರದ ಗೆಲ್ತೀನಿ ಅಂತ ಹೇಳಿದಾರೆ ನನ್ಗೆ ಆಶೀರ್ವಾದ ಮಾಡಿದಾಗ ಗೆಲ್ತೀನಿ ಅಂತ ಆ ನ ಸೇವ್ ಮಾಡಿ ಮಾಡಿಟ್ಟಿರಿ ಪ್ಲೇ ಮಾಡೋಣ ಆಯ್ತು ನೋಡೋಣ ನೆಕ್ಸ್ಟ್ ಎಸ್ ಇನ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಡುವಿನ ರಾಜಕೀಯ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಆಗಿರ್ಬೋದು ಟಿಕೆಟ್ ಹಂಚಿಕೆ ವಿಚಾರ ಆಗಿರ್ಬೋದು ಪ್ರಚಾರ ವಿಚಾರ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷಿ ಹೀಗೆ ಸಿಕ್ಕಾಪಡೆ ಪೈಪೋಟಿ ಇದೆ ಇನ್ನು ಎಲೆಕ್ಷನ್ಗೆ ಕೆಲವೇ ದಿನ ಬಾಕಿ ಇದೆ ಈಗ ಇಬ್ಬರು ನಾಯಕರು ಪರಸ್ಪರ ಹೆಗಲ ಮೇಲೆ ಕೈ ಹಾಕೊಂಡು ಒಗ್ಗಟ್ಟಿನ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಇಬ್ಬರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆಗಿರ್ತಕ್ಕಂಥ ಒಂದು ಫೋಟೋ ಮತ್ತು ವಿಡಿಯೋವನ್ನು ಕಾಂಗ್ರೆಸ್ ತನ್ನ ಅಫಿಷಿಯಲ್ ಟ್ವಿಟರ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದೆ ವಿರೋಧಿಗಳು ಅದೆಷ್ಟೇ ಅಪಪ್ರಚಾರ ಮಾಡಬಹುದು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಐಕ್ಯತೆ ಏಕತೆ ಒಗ್ಗಟ್ಟುಗಳ ಶಕ್ತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಶಕ್ತಿ ವಿರೋಧಿಗಳ ನಿದ್ದೆ ಕೆಡಿಸ್ತಾ ಇದೆ ಮುಂದೆ ಶಾಶ್ವತವಾಗಿ ನಿದ್ದೆ ಘಟಿಸಲಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಮತ್ತೆ ಗೆ ಟಾಂಗ್ ಕೊಟ್ಟಿದ್ದಾರೆ ಸದ್ಯ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಒಟ್ಟಿಗಿರೋ ವಿಡಿಯೋ ಮತ್ತೆ ಫೋಟೋಗಳು ಸಕತ್ ವೈರಲ್ ಆಗಿದೆ ಸೋಶಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿದೆ ಪದ ಹೇಳ್ತಿದ್ವಿ ಜೋಡ ತಗೊಳ್ತಾರೆ ಕೈ ಹಾಕೊಂಡ್ರೆ ಚೆನ್ನಾಗುತ್ತೆ ಅಂತ ಸೇಮ್ ಹಂಗೆ ಮಾಡಿದ್ದಾರೆ ಬಾಯಿಂದ ಹೇಳದ್ ಬರ್ರೆ ಮನ್ಸಿಂದ ಬರದ್ ಬರ್ರೆ ಹ್ಮ್ ಕ್ಯಾಮ್ರಾ ಮುಂದೆ ಇದ್ದಾಗ ಆಗದ್ ಬೇರೆ ಕ್ಯಾಮ್ರಾ ತೆರೆ ಹಿಂದಿನ ಕಸರತ್ತುಗಳು ಬೇರೆ ಹ್ಮ್ ಅವರಿಬ್ರು ಇದ್ದರೆ ಪಟ್ಟಿ ಸಿಂಗಲ್ ಅಲ್ಲಿ ರಿಲೀಸ್ ಆಗಿರೋದು ಹ್ಮ್ ಈಗ ಪಟ್ಟಿ ಬಂದ್ಬಿಟ್ಟಿದೆ ಚೇಂಜ್ ಮಾಡೋಕು ಆಗಲ್ಲ ಯಾಕೆ ನಾಮಿನೇಷನ್ ಮುಗ್ದೋಗಿದೆ ಏನು ಮಾಡಕ್ ಆಗಲ್ಲ ಇರೋ ಅಭ್ಯರ್ಥಿಗಳನ್ನ ಅಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಆ ಒಂದು ಹಿನ್ನೆಲೆ ಸಂದೇಶ ಕೊಟ್ರ ಇವರು ಅಂತ ಚೆನ್ನಾಗೈತಲ್ಲ ಕಾರ್ಯಕರ್ತರು ಖುಷಿ ಹ್ಮ್ ಆಮೇಲೆ ಸಿದ್ದರಾಮಯ್ಯ ಅವರು ಏನೋ ಇಲ್ಲೇನೋ ಬ್ಯಾಡ್ಜ್ ಹಾಕಿರ್ತಾರೆ ಕಾಂಗ್ರೆಸ್ ಬೌಟ್ ಹಾಕಿರ್ತಾರೆ ಅದನ್ನ ಡಿ ಕೆ ಶಿವಕುಮಾರ್ ಬಂದು ರೆಡಿ ಮಾಡ್ತಾರೆ ಹಿಂಗೆ ರೆಡಿ ಮಾಡಿ ಹಿಂಗೆಲ್ಲ ಮಾಡಿ ಒಂದು ಹತ್ತು ಸೆಕೆಂಡ್ ಆಮೇಲೆ ಜೊತೆ ನಿಂತ್ಕೊಂಡು ಇಬ್ರು ಹೆಗಲ ಮೇಲೆ ಕೈ ಹಾಕೊಳ್ತಾರೆ ಚೆನ್ನಾಗಿತ್ತು ಇದು ಹೊರಗಡೆ ಅಂದ್ರೆ ಸಂದೇಶ ಹಂಗೆ ಹೋದ್ರೆ ಕಾಂಗ್ರೆಸ್ ಆಗ್ಬಹುದು ಇಲ್ಲಪ್ಪ ನಾವು ಇರ್ತೀವಿ ಅಂದ್ರೆ ಮುಗೀತು ಯಾರ್ಯಾರು ಎಲ್ಲೆಲ್ಲಿಗೆ ಯಾವ್ಯಾವ ಸಂದೇಶವನ್ನ ಹೇಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ ಮೋಡ ಇರೋದೆಲ್ಲ ಮಳೆ ಬರಲ್ಲ ಹ್ಮ್ ಹೌದು ಮೋಡ ಆಗಿರುತ್ತಲ್ಲ ಅದೆಲ್ಲ ಮಳೆ ಆಗಿ ಬೀಳಲ್ಲ ಆಮೇಲೆ ಎಲ್ಲಾ ಟೈಮಲ್ಲಿ ಬಿದ್ದ ಮಳೆ ಬೆಳೆಗೆ ಅನುಕೂಲ ಆಗಲ್ಲ ಬಿತ್ತನೆ ಆಗೋ ಟೈಮಲ್ಲಿ ಬರೋ ಮಳೆ ಬಿತ್ತನೆ ಬೀಜ ಇದಾಗಕ್ಕೆ ಅಂದ್ರೆ ಅನುಕೂಲ ಆಗತ್ತೆ ಹದ ಆಗತ್ತೆ ಭೂಮಿ ಹದ ಆಗೋದು ಕೊಹ್ಲಿ ಬಂದಾಗ ಬಂದಾಗ ಮಳೆ ಬಂದ್ರೆ ಬೆಳೆ ನಾಶ ಆಗ್ಬಿಡುತ್ತೆ ಮಳೆ ಜನ ಶಾಪ್ ಆಗ್ತಾರೆ ಅಂದ್ರೆ ಬೈಕ್ ಹತ್ತಾರೆ ಹಾಗಾಗಿ ಈ ಬಾಂಧವ್ಯ ಹ್ಮ್ ನನಗೆ ಬೆಳೆ ಹಾಕುವಾಗ ಬಂದಿಲ್ಲ ಕಟ್ ಟೈಮ್ ಟೈಮಲ್ಲಿ ಬಂದಂಗೆ ಕಾಣ್ತಾ ಇದೆ ಹ್ಮ್ ನೋಡ ಒಟ್ಟು ಕಾಂಗ್ರೆಸ್ ಏನಂತ ಫುಲ್ ಖುಷಿ ಆಗಿದ್ದಾರೆ ಎಲ್ಲ ಶೇರ್ ಮಾಡ್ಕೊಂಡು ಎಲ್ಲ ಸ್ಟೇಟಸ್ ಎಲ್ಲಾ ಕಡೆ ಇದೆ ಅವಳೆ ಫೋಟೋಗಳದು ವಿಡಿಯೋಗಳದು ನೋಡಿ ವಿರೋಧಿಗಳು ಇದು ಕಾನ್ಸರ್ ಮಾಡಿ ಅಂತ ಹೇಳ್ತವ್ರೆ ಯಾರು ಯಾರ್ ಯಾರ್ಯಾರನ್ನ ಎಲ್ಲೆಲ್ಲಿ ಸೋಲ್ಸ್ಬೇಕು ಅಂತ ಹೆಂಗ್ ಹೆಂಗ್ ಸ್ಕೆಚ್ ಹಾಕವ್ರೆ ಅಂತ ಜನಗಳ ಗೊತ್ತಿಲ್ವೇನ ಹ್ಮ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅವರ ಚರ್ಚೆಗಳು ಇಲ್ವೇನು ಬೊಮ್ಮಾಯಿ ಬೇರೆ ಹೇಳಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ನ ಸೋಲ್ಸ್ತಾರೆ ಅಂತ ಅವ್ರು ಹೇಳಿರೋ ಸತ್ಯ ಹ್ಮ್ ಸತ್ಯ ಹೇಳು ಅದ್ರಲ್ಲಿ ಆಗಿತ್ತು ಅದೇ ರಿಪೀಟ್ ಮಾಡ್ತಾರೆ ಅಂತ ಆಗಿತ್ತು ಹ್ಮ್ ಆಗಿದ್ದು ಸತ್ಯ ಹ್ಮ್ ಮುಂದೆ ಹೋಗೋಣ ಎಸ್ ಸ್ಯಾಂಡಲ್ವುಡ್ನ ಮೋಹಕ ತಾರೆ ನಟಿ ರಮ್ಯಾ ಅವರನ್ನ ಬಿಜೆಪಿಗೆ ಬರುವಂತೆ ಕೇಸರಿ ಪಡೆಯ ಉನ್ನತ ನಾಯಕರು ಆಹ್ವಾನಿಸಿದ್ರು ಎಂಬುದು ಗೊತ್ತಾಗಿದೆ ಸ್ವತಃ ರಮ್ಯಾ ಅವರೇ ಈ ವಿಚಾರವನ್ನ ಬಹಿರಂಗಪಡಿಸಿದ್ದು ಬಿಜೆಪಿಗೆ ಬನ್ನಿ ನಾಳೆಯೇ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಎಂದು ಬಿಜೆಪಿಯ ಉನ್ನತ ನಾಯಕರೊಬ್ಬರು ಆಫರ್ ಮಾಡಿದ್ರು ಎಂದು ಹೇಳಿದ್ದಾರೆ ಇಂಗ್ಲಿಷ್ ದಿವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ರಮ್ಯಾ ನಾನು ಕೆಲವು ಬಾರಿ ಕಾಂಗ್ರೆಸ್ ವಿರುದ್ಧ ಮಾತನಾಡಿದಾಗ ಬಿಜೆಪಿಯಿಂದ ಆಫರ್ ಬಂದಿತ್ತು ಆದರೆ ನಾನು ಯಾವುದೇ ಭಿನ್ನಮತ ಹೊಂದಿಲ್ಲದ ಕಾರಣ ಬಿಜೆಪಿಗೆ ಹೋಗಲಿಲ್ಲ ಹಾಗಂತ ನಾನು ಬಿಜೆಪಿ ಮೇಲೆ ದ್ವೇಷ ಇಲ್ಲ ಆದರೆ ಅವರ ಕೆಲವೊಂದು ಸಿದ್ಧಾಂತಗಳಿಗೆ ನನ್ನ ವಿರೋಧವಿದೆ ಅಂತ ರಮ್ಯಾ ಹೇಳಿದ್ದಾರೆ ಅದಲ್ಲದೆ ರಮ್ಯಾ ಅವರಿಗೆ ನಿಂದಲೂ ಆಫರ್ ಬಂದಿತ್ತಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಆಕಸ್ಮಿಕವಾಗಿ ಸಲೂನೊಂದಲ್ಲಿ ಭೇಟಿಯಾಗಿದ್ದೆ ಆಗ ಅವರು ರಮ್ಯಾ ಅವರೇ ಹೇಗಿದ್ದೀರಾ ಭಾಳ ವರ್ಷ ಆಯಿತು ನೋಡಿ ನೀವ್ಯಾಕೆ ರಾಜಕೀಯವನ್ನು ಬಿಟ್ಟ್ರಿ ಮತ್ತೆ ರಾಜಕೀಯಕ್ಕೆ ಬನ್ನಿ ನಿಮಗೆ ಸಾಮರ್ಥ್ಯವಿದೆ ರಾಜಕೀಯ ಕ್ಷೇತ್ರವನ್ನು ಬಿಡಬೇಡಿ ಎಂದು ಸಲಹೆ ನೀಡಿದ್ರಂತೆ ಬಹಿರಂಗಪಡಿಸ್ ಅದನ್ನು ಈಗ ಬಹಿರಂಗ ಮಾಡಿದ್ದಾರೆ ಕಾಂಗ್ರೆಸ್ ಈ ಬಾರಿ ಆರು ಕ್ಷೇತ್ರಗಳ ಟಿಕೆಟ್ ಅನ್ನು ನನಗೆ ಆಫರ್ ನೀಡಿತ್ತು ಎಂಬ ವಿಚಾರವನ್ನು ರಮ್ಯಾ ಅವರು ಬಹಿರಂಗಪಡಿಸಿದ್ದು ಈ ಆರು ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಹೇಳಿದರು ಆದರೆ ನಾನು ಇನ್ನೂ ತಯಾರಾಗಿಲ್ಲ ಚುನಾವಣೆಗೆ ನೀಡಲು ಗ್ರೌಂಡ್ ನಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಸಂಪೂರ್ಣ ಸಮಯವನ್ನು ವಿನಿಯೋಗಿಸಬೇಕು ಅದು ಈಗ ನನಗೆ ಸಾಧ್ಯವೇ ಇಲ್ಲ ನಾನು ಸ್ಪರ್ಧಿಸದೆ ಪಕ್ಷಕ್ಕೆ ಬೆಂಬಲ ನೀಡುತ್ತೇನೆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಅಂತ ಹೇಳಿದ್ರು ಬಿಜೆಪಿ ಕರೆದ್ರು ಒಂದ್ ಕ್ಷೇತ್ರಕ್ಕೆ ಮೂರ್ ಮೂರ್ ಜನ ಕೇಳ್ತಾರಿಗೆ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಇವ್ರಿಗೆ ಆರು ಕ್ಷೇತ್ರ ಆಫರ್ ಮಾಡಿರೋದು ಗ್ರೇಟ್ ಬೇಡ ಅಂದ್ರೆ ಬಟ್ ಬಹಳ ಖುಷಿ ವಿಚಾರ ರಮ್ಯಾ ರಿಯಾಕ್ಷನ್ ನನಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ ಹೌದು ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿಲ್ಲ ನನಗ್ ಬೇಡ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಒಳ್ಳೆ ನಿರ್ಧಾರ ಅದು ಟಿಕೆಟ್ ಹೋಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಣ ಯಾರು ಟಿಕೆಟ್ ಕೊಡೋದು ಹಿಂಗೆ ಯಾರು ಹಾಗೇನಾಗತ್ತೆ ಪಕ್ಷ ಗಲಾಟೆ ಆಗುತ್ತೆ ಗಲಾಟೆ ಆಗುತ್ತೆ ಏಳ ಮೊದಲನೇದು ಬಿಜೆಪಿಯವ್ರು ಆಫರ್ ಮಾಡಿದ್ರು ಸೆಂಟ್ರಲ್ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಹಬ್ಬ 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 ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಇನ್ನು ಅಲ್ಲೇ ಇಲ್ಲೇನ್ ಮಾಡ್ತಾರೆ ಸ್ಟೇಟ್ ಗೆ ಸೆಂಟ್ರಲ್ಗೆ ಕರೆದಿರ್ತಾನೆ ಕರೆದಿರ್ತಾರೆ ಬಿಜೆಪಿಯವರು ಈಗ ಯಾಕೆ ಕರೆದಿದ್ರು ಅಂತ ಗೊತ್ತಿಲ್ಲ ನಮ್ಗೆ ಸೆಂಟ್ರಲ್ ಮಿನಿಸ್ಟು ಯಾವಾಗ ಗೊತ್ತಿಲ್ಲ ಹಂಗ ಟೈಮಲ್ಲಿ ಸೆಂಟ್ರಲ್ ಮಿನಿಸ್ಟ್ ಮಾಡಿರಲ್ಲ ಇವರು ಹ್ಮ್ ಯಡಿಯೂರಪ್ಪ ಅವ್ರ ಕೃಷಿ ಮಂಚಿಯ ಮಂತ್ರಿ ಆಗ್ಬಿಡ್ತಾರೆ ಅಂತ ಹೌದೌಟ ಮಾಡಿರ್ಲಿಲ್ಲ ಯಡಿಯೂರಪ್ಪ ಮಗ ರಾಘವೇಂದ್ರ ಮಾಡ್ತೀನಿ ಅಂದ್ರು ಮಾಡ್ಲಿ ಅವರೆಲ್ಲ ಅವರೆಲ್ಲಾ ಗಟಾನ್ ಗಟ್ಟಿಗಳ ಬಿಟ್ಟು ಇಲ್ಲಿ ಇವ್ರನ್ನ ಮಾಡ್ತೀನಿ ಅಂತ ಹೇಳಿದ್ರು ಅನ್ನೋದಿದೆಯಲ್ಲ ನನ್ಗೂ ಆಶ್ಚರ್ಯ ಇದು ಆಂದ ರೆಕಾರ್ಡ್ ಅದ ಹೆಂಗಾರ ಹೋಗ್ಲಿ ಕುಮಾರ್ ಅಣ್ಣ ಕರ್ದಿದ್ರಂತೆ ಅಲಾ ಯಾಕ್ ಬಿಟ್ರಿ ರಾಜಕೀಯ ನೀವ್ ಸೆಂಟಾಗಿದೆಯಾ ಮೂರ್ ವರ್ಷ ಆ ಟೈಮಲ್ಲಿ ಸಿಕ್ಕಿರ್ತಾರೆ ಬನ್ನಿ ಅಂತ ಬೈ ಬೈಲೆಕ್ಷನ್ ಆಗುತ್ತೆ ಆಗ ಯಾರು ಚಿಲುರಾಯಸ್ವಾಮಿ ಎಂ ಎಲ್ ಎ ಆಗ್ಬಿಡ್ತಾರೆ ಆಗ ಬೈ ಎಲೆಕ್ಷನ್ ಆಗತ್ತೆ ಎರಡ್ ಸಾವಿರದ ಹದ್ಮೂರಲ್ಲಿ ರಮ್ಯಾ ಗೆಲ್ತಾರೆ ನಂತರ ನಡೆದಂತ ಚುನಾವಣೆಯಲ್ಲಿ ಪುಟ್ಟರಾಜು ಗೆಲ್ತಾರೆ ಸೋಲ್ತಾರೆ ಹಾಗಾಗಿ ರಮ್ಯಾ ಅವತ್ತು ಗೆದ್ದಿದ್ರು ರಮ್ಯಾ ಅವರ ಶಕ್ತಿಯಿಂದ ಅಲ್ಲ ಕಾಂಗ್ರೆಸ್ ಶಕ್ತಿ ಶಕ್ತಿಯಿಂದ ಆಮೇಲೆ ಇವರು ಒಳ್ಳೆ ಉತ್ತರ ನಂಗೆ ಬಹಳ ಇಷ್ಟ ಆಗಿದೆ ನಾನು ಕೆಲಸ ಮಾಡಿಲ್ಲ ಗ್ರೌಂಡ್ ಅಲ್ಲಿ ಚುನಾವಣೆ ಇಲ್ಲಲ್ಲ ಅಲ್ಲ ಈ ತರ ಬೇಕು ಕೆಲವರು ಕರದ ತಕ್ಷಣ ಬಂದ್ಕೊಬಿಡ್ತಾರೆ ಸಾಕು ಸಾಕು ಅಂತ ಅಲ್ ಪಾಪಾ ಆ ಕ್ಷೇತ್ರಕ್ಕೆ ಕೆಲಸ ಮಾಡ ಕಾರ್ಯಕರ್ತನ ಕಥೆನೋ ನಾಯಕನ ಕಥೆನೋ ಅಂತ ಯಾರು ಯೋಚನೆ ಮಾಡಲ್ಲ ರಮ್ಯ ಅವರ ನಿರ್ಧಾರ ಸರಿಯಾಗಿದೆ ಹ್ಮ್ ಇರದು ಕರೆಕ್ಟ ಆಪ್ರีಶಿಯೇಟ್ ಮಾಡ್ತೀನಿ ಕರೆಕ್ಟ್ ಊರ್ ಬಂದಿರ ಪಾಪಾ ಆ ಕ್ಷೇತ್ರದಲ್ಲಿ ಯಾವ್ದೋ ಒಂದು ಕ್ಷೇತ್ರಕ್ಕೆ ಕೆಲಸ ಮಾಡ್ತಿದ್ರೆ ನಾಯಕನ ಕಥೆ ಏನಾಗೋ ಅವನು 5 ವರ್ಷದಿಂದ ಇರ್ತಾ ಇದ್ದ ಆ ಬತ್ತು ಬೀದಿಗೆ ಬಂದಿರ ಅದಲ್ಲ ಪಾಪಾ ಹೌದು ಸಾ ರಮ್ಯ ಅವರು ಕಾರಣ ಆ ಆkshetraಲ್ಲಿ ಯಾವ ಒಂದು ಕ್ಷೇತ್ರ ಜನ ಈಗ ಎಲೆಕ್ಷನ್ ಮುಗ್ದೋಗುತ್ತೆ ಹೋಗುತ್ತೆ ಮೇ ಹದಿಮೂರಕ್ಕೆ ಹ್ಮ್ ಯಾವ ಒಂದು ಸೋತಿರ್ತರ ಗೆದಿರ್ತರ ರಮ್ಯ ಅವರು ಬೇಕಂದ್ರೆ ಈ ಕ್ಷೇತ್ರಕ್ಕೆ ನಾಯಕೆ ಮಾಡಿ ಕೆಲಸ ಮಾಡ್ಬೇಕು ಅಷ್ಟೇ ಮೊದಲ ಒಳ್ಳೆ ನಿರ್ಧಾರ ಒಳ್ಳೆ ಆದಿಯ ನಾ ಕೊಟ್ಟಿದಿರಿ ಕೆಲಸ ಮಾಡಿದ್ರೆ ಮಾತ್ರ ಟಿಕೆಟ್ ಕೇಳಬೇಕು ಅಂತ ಕೆಲವರು ಪುಕ್ಸಟ್ಟೆ ನಾಯಕರಿಗಳವರೇ ಹ್ಮ್ ಕೊಟ್ರೆ ಸಾಕು ನನ್ಗೊಂದಿರ್ಲಿ ನಿಮ್ಮನ್ನ ಆರ್ ಕೇಳೋರ್ ಎಲ್ಲಿ ಅಂತ ನನ್ ನನ್ಗೆ ಕಾಡೋ ಪ್ರಶ್ನೆ ಆರ್ ಗೆಲ್ಲವ್ ಕೇಳಿದ್ರ ಸೋಲವು ನಾವು ಕೆಲವೊಂದ್ಸಲ ಸುದ್ದಿ ನಮಗೂ ಸುದ್ದಿ ಆಗಿತ್ತು ಚನ್ನಪಟ್ಟಣಗ್ ಬನ್ನಿ ಅಂತ ಕೇಳಿದ್ರಂತೆ ಒಂದ್ಸಲ ಡೆಪಾಸಿಟ್ ಕಷ್ಟ ಇತ್ತು ಮಂಡ್ಯದ ಯಾವ್ದೋ ಒಂದು ಕ್ಷೇತ್ರ ಕೇಳಿದ್ರು ಅಂತ ಒಂದ್ ಸುದ್ದಿ ಕೇಳ್ಬೋದಿತ್ತು ಎರಡು ಕ್ಷೇತ್ರ ಸೌಂಡ್ ಆಗಿತ್ತು ಕೇಳ್ತಾ ಇದ್ರು ಅಂತ ಮನೆ ಆಗೋದಿಲ್ಲ ಆದ್ರೆ ಮಂಡ್ಯ ಜನ ಮತ್ತೆ ಈಗ ನೋಡ್ತಿದೀವಲ್ಲ ಏನಾಗ್ತಿದೆ ಕಾಂಗ್ರೆಸ್ ಅಲ್ಲಿ ಅಂತ ಎಸ್ ಮುಂದೆ ಎಸ್ ಮುಂದೆ ಈ ಬಾರಿ ರಾಜ್ಯಕ್ಕೆ ಮೋದಿ ಅಮಿತ್ ಶಾ ಬಂದ್ರೂ ಕೂಡ ಕನ್ನಡಿಗರು ಬಿಜೆಪಿಗೆ ಮಣೆ ಹಾಕೋದಿಲ್ಲ ಕರ್ನಾಟಕದಲ್ಲಿ ಬಿಜೆಪಿಗೆ ಕನ್ನಡಿಗರು ಬಹಿಷ್ಕಾರ ಆಗ್ತಾರೆ ಅಂತ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರ್ ಸ್ವಾಮಿ ಹೇಳಿದ್ದಾರೆ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಜೊತೆಗೆ ಯೋಗಿ ಆದಿತ್ಯನಾಥ್ ಅವರಿಂದ ಸರಣಿ ರ್ಯಾಲಿಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಈ ಬಗ್ಗೆ ಬೆಂಗಳೂರು ಮಾತಾಡಿದ ನಿಖಿಲ್ ಕುಮಾರಸ್ವಾಮಿ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತ ಸಂಪೂರ್ಣವಾಗಿ ನೆಲಕಚ್ಚಿದೆ ರಾಜ್ಯ ಸರ್ಕಾರ ಕೇವಲ ಹಗರಣದಲ್ಲಿ ಮುಳುಗೋಗಿದೆ ನೂರಿಪ್ಪತ್ಮೂರು ಸ್ಥಾನವನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂಬ ಸಾಮರ್ಥ್ಯವನ್ನು ಬಿ ಜೆ ಪಿ ನಾಯಕರು ಕಳೆದುಕೊಂಡಿದ್ದಾರೆ ಹೀಗಾಗಿ ಕೇಂದ್ರ ಬಿ ಜೆ ಪಿ ನಾಯಕರೇ ಪ್ರಚಾರಕ್ಕೆ ಅನಿವಾರ್ಯ ಆಗಿದೆ ರಾಜ್ಯ ಬಿ ಜೆ ಸೊ ಹಾಗಾಗಿ ಅವರು ಬಂದರೂ ಕೂಡ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇತ್ತು ಆಗ ಮೋದಿ ಹೆಸರಲ್ಲಿ ಜನ ಮತ ನೀಡಿದ್ರು ಆದರೆ ಈ ಬಾರಿ ನೀಡೋದಿಲ್ಲ ಅದರ ಬದಲು ಬಿ ಜೆ ಪಿ ಸರ್ಕಾರವನ್ನು ಬಹಿಷ್ಕರಿಸ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಮಾಡಿದ್ರು ನಾಳೆಯಿಂದ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು ಎರಡು ದಿನ ಪ್ರಚಾರ ಮಾಡ್ತಾರೆ ಅನ್ನೋದು ಕೂಡ ಇದೇ ವೇಳೆ ಅವರು ಮಾಹಿತಿಯನ್ನು ಕೊಟ್ಟರು ರಾಮನಗರದಲ್ಲಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರ್ ಎರಡು ದಿನ ಮಾಡ್ತಾರೆ ಎಸ್ ಈಗ ಅವರು ನಿಖಿಲ್ ಸ್ವಂತ ಬಲದ ಮೇಲೆ ಅವ್ರು ರಾಜಕಾರಣ ಮಾಡ್ತಾವ್ರೆ ಇಟ್ಸ್ ಡೂಯಿಂಗ್ ಗುಡ್ ಯಾವುದೇ ರೀತಿ ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ರಾಮನಗರ ಕ್ಷೇತ್ರವನ್ನ ಗೆದ್ದುಕೊಳ್ಳಲು ಏನ್ ಬೇಕೋ ಅವೆಲ್ಲ ಮಾಡ್ತಾ ಇದ್ದಾರೆ ಜೊತೆಗೆ ರಾಜ್ಯದ ಮಂಡ್ಯ ಕಳೆ ಮೈಸೂರು ಬಗ್ಗೆ ಒಂದಷ್ಟು ಕ್ಷೇತ್ರದ ಮೇಲೆ ವರ್ಕ್ ಮಾಡ್ತಾವ್ರೆ ಆಮೇಲೆ ಮತ್ತೊಂದು ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಆ ಏನು ಪ್ರಯೋಜನ ಇಲ್ಲ ಮೋದಿ ಬಂದು ಅಂತ ಹೇಳ್ತಾವ್ರೆ ಬಟ್ ಇಲ್ಲಿರೋರಿಂದ ಏನೋ ಪ್ರಯೋಜನ ಆಗಲ್ವಲ್ಲ ಅಂತ ಕರ್ಸಾರ ಅವ್ರಷ್ಟೇ ಅದೇ ಹೇಳಿದ್ದಾರೆ ಇಲ್ಲಿ ಏನು ಪ್ರಯೋಜನ ಇಲ್ಲ ಅದಕ್ಕೆ ಅವ್ರಿಗೆ ಕರೆಸ್ತಾ ಇದ್ದಾರೆ ಅಂತ ಅಷ್ಟೇ ಕರೆಕ್ಟ್ ಹೇಳಿ ಚನ್ನಪಟ್ಟಣದಲ್ಲಿ ರ್ಯಾಲಿ ಇದೆ ನರೇಂದ್ರ ಮೋದಿ ಅವ್ರದ್ದು ಸಮಾವೇಶ ಇದೆ ಸಮಾವೇಶ ರ್ಯಾಲಿ ಎಲ್ಲ ಇದೆ ಹಾಗಾಗಿ ಅದಕ್ಕೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಆನ್ಸರ್ ಮಾಡಿದ್ದಾರೆ ಏನ್ ಪ್ರಯೋಜನ ಇಲ್ಲ ಅವ್ರು ಬಂದ್ರೆ ಗೊತ್ತಾಗುತ್ತೆ ಮೇ ಹದ್ ಮೂರಕ್ಕೆ ಯೂಸ್ ಆಗುತ್ತೆ ಮೇ ನರೇಂದ್ರ ಮೋದಿ ಯಾವ ಕರ್ನಾಟಕದಲ್ಲಿ ಈಗ ಅವ್ರಿಗೆ ಏನು ಅಂದ್ರೆ ಪ್ರಯತ್ನ ಮಾಡಬೇಕು ಈಗ ಅಲ್ಲಿ ಜಮೀನಲ್ಲಿ ಬೆಳೆ ಬರುತ್ತೋ ಇಲ್ವೋ ಅಂತ ಬೆಳೆದಾಗ್ಲೆ ತಾನೆ ಗೊತ್ತಾಗೋದು ಒಳ್ಳೆ ಫಲವತ್ತಾಗಿರ್ಬೇದ ಒಳ್ಳೆ ಬೆಳೆ ಬೆಳೆದು ಮಳೆ ಬಂದ್ಬಿಟ್ಟು ಏನ್ ಮಾಡೋದು ಹ್ಮ್ ಹಾಗಾಗಿ ಶ್ರಮ ಹಾಕದ ಹಾಕ್ಲೇಬೇಕು ಆ ಶ್ರಮನ ಅವ್ರು ಹಾಕ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಕಳೆದ ಬಾರಿ ಜೆಡಿಎಸ್ ಟೈಅಪ್ ಆಗಿದ್ರು ಒಂದು ಮೂವತ್ತೈದು ನಲವತ್ ಕಡೆ ಡಮ್ಮಿ ಡಮಿ ಕ್ಯಾಂಡಿಡೆ ಹಾಕಿದ್ರು ಬಿಜೆಪಿ ಅವರು ಓಪನ್ ಸೀಕ್ರೆಟ್ ಡಮ್ಮಿ ಕ್ಯಾಂಡಿಟ್ ಗಳು ಹಾಕಿದ್ರು ಆ ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗದಲ್ಲಿ ಬಿಜೆಪಿಗೆ ಜೆಡಿಎಸ್ ಇಂದ ಅನುಕೂಲ ಆಗಿತ್ತು ಆದ್ರೆ ಈ ಬಾರಿ ಅವ್ರು ಇನ್ನೂರ ಇಪ್ಪತ್ನಾಕರಲ್ಲೂ ಬಿಜೆಪಿ ಫೈಟ್ ಮಾಡ್ತಾರೆ ಫಾರ್ ದ ಫಸ್ಟ್ ಟೈಮ್ ಟೂ ಟ್ವೆಂಟಿ ಫೋರ್ಗೂ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಬಿಜೆಪಿಯವರು ಹಾಕಿದ್ದಾರೆ ಹಾಕಿದ್ದಾರೆ ಚುನಾವಣಾ ರಾಜಕಾರಣದಲ್ಲಿ ಅಂದ್ರೆ ಇಲ್ಲಿ ಇನ್ನು ಹೊಂದಾಣಿಕೆ ಇಲ್ಲ ಗುದ್ದಾಟಕ್ ರೆಡಿ ಆಗಿದ್ದಾರೆ ರೆಡಿ ಆಗಿದ್ದಾರೆ ನೋಡಬೇಕು ಎಸ್ ಇನ್ನು ಮುಂದಿನ ಸುದ್ದಿ ರಾಜ್ಯ ರಾಜಕಾರಣ ಆಯ್ತು ಈಗ ರಾಷ್ಟ್ರ ರಾಜಕಾರಣ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಐದರಿಂದ ಸರ್ಕಾರಿ ಬಂಗ್ಲೆಯಲ್ಲಿ ದೆಹಲಿಯ ನಿವಾಸದಲ್ಲಿದ್ದರು ಆ ಒಂದು ನಿವಾಸವನ್ನು ಈಗ ಖಾಲಿ ಮಾಡಿದ್ದಾರೆ ವರದಿಗಳ ಪ್ರಕಾರ ರಾಹುಲ್ ಗಾಂಧಿಯವರು ವಸ್ತುಗಳನ್ನು ತಮ್ಮ ತಾಯಿ ಸೋನಿಯಾ ಗಾಂಧಿಯವರ ದೆಹಲಿಯ ಟೆನ್ ಜನಪತ್ ನಿವಾಸ ಏನಿದೆ ಅದಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಬಿ ಜೆ ಪಿ ಸಂಸದ ಸಿ ಆರ್ ಪಾಟೀಲ್ ನೇತೃತ್ವದ ಲೋಕಸಭೆಯ ವಸತಿ ಸಮಿತಿ ಏನು ಎರಡು ಸಾವಿರದ ಐದರಿಂದ ರಾಹುಲ್ ಗಾಂಧಿ ವಾಸವಿದ್ದ ಹನ್ನೆರಡನೇ ತುಗಲಕ್ ಲೇನ್ ಬಂಗ್ಲೆಯನ್ನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಒಳಗಡೆ ಖಾಲಿ ಮಾಡುವಂತೆ ಒಂದು ಪತ್ರವನ್ನು ಕಳಿಸಿ ನೋಟಿಸ್ ಕಳಿಸಿದರು ಆ ಸಂಬಂಧವಾಗಿ ಈಗ ರಾಹುಲ್ ಗಾಂಧಿ ಕೊನೆಗೂ ತಮ್ಮ ನಿವಾಸವನ್ನು ಖಾಲಿ ಮಾಡಿದ್ದಾರೆ ಕ್ರಿಮಿನಲ್ ಮೊ ಮಾನಷ್ಟ ಮೊಕ್ಕದ ಮೇಲೆ ಶಿಕ್ಷೆಗೆ ಗುರಿಯಾದ ನಂತರ ಲೋಕಸಭಾ ಸಂಸದ ಸ್ಥಾನವನ್ನು ರಾಹುಲ್ ಗಾಂಧಿ ಅನರ್ಹ ಮಾಡ್ಕೊಂಡಿದ್ರು ಹಾಗಾಗಿ ಅವರು ಬಂಗಲೆಯನ್ನು ಖಾಲಿ ಮಾಡುವ ಸೂಚನೆ ಕೊಡಲಾಗಿತ್ತು ಈಗ ಖಾಲಿ ಮಾಡಿದ್ದಾರೆ ಆಲ್ಮೋಸ್ಟು ಹದಿನೆಂಟು ವರ್ಷಗಳಿಂದ ನಿವಾಸದಲ್ಲಿದ್ದರು ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿಗೆ ತಮ್ಮ ಅಫಿಡೇವಿಟ್ನಲ್ಲಿ ಮನೆ ಇಲ್ಲ ಅಂತ ಹಾಕಿದರು ರಾಹುಲ್ ಗಾಂಧಿಗೆ ಮನೆ ಇಲ್ಲ ಅಂತ ಈಗ ಸೊ ರಾಹುಲ್ ಗಾಂಧಿಗೆ ನಾವು ಮನೆ ಕೊಡ್ತೀವಿ ಅಂತ ಒಂದು ಟ್ರೆಂಡ್ ಮಾಡ್ತಾರೆ ಕಾಂಗ್ರೆಸ್ಸಿಗರಿಗೆ ನಮ್ಮ ಮನೆಗೆ ಬನ್ನಿ ರಾಹುಲ್ ನಮ್ಮ ಮನೆ ಕೂಡ ರಾಹುಲ್ ಗಾಂಧಿ ಮನೆ ಅಂತ ಅಂದರೆ ಈ ನೆಹರು ಅವರು ಹ್ಮ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಇಷ್ಟು ದೊಡ್ಡ ರಾಜಕಾರಣದ ಹಾದಿ ಇತಿಹಾಸ ಹ್ಮ್ ಸ್ವಂತ ಮನೆ ಇಲ್ಲ ಸ್ವಂತ ಮನೆ ಇಲ್ಲ ಅಂದ್ರೆ ಅವರು ಸ್ವಂತ ಮನೆ ಮಾಡೋ ಪ್ರೇಮನೆ ಬಂದಿಲ್ಲ ಅಲ್ಲ ಇಷ್ಟು ವರ್ಷಗಳಲ್ಲಿ ಅಲ್ಲ ಸರ್ಕಾರದೇ ಹ್ಮ್ ಸರ್ಕಾರದಲ್ಲಿ ಆಯ್ಕೆ ಆಗಿದ್ರು ಜನಪ್ರತಿನಿಧಿಗಳಾಗಿ ಅವ್ರ ತಂದೆ ಆಯ್ಕೆ ಆಗಿದ್ರು ಅವ್ರ ತಾಯಿ ಆಯ್ಕೆ ಆಗಿದ್ರು ಅವ್ರ ಅಜ್ಜ ಅಜ್ಜಿ ಅಜ್ಜಿ ಎಲ್ಲರು ಆಯ್ಕೆ ಆಗಿದ್ರಲ್ಲ ಸೊ ಎಲ್ಲರೂ ಹಂಗೆ ಬರ್ತಾನೆ ಇದೆ ಸೊ ಈಗ ಫಾರ್ ದ ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಮನೆ ಇಲ್ಲ ತಾಯಿ ಮನೆ ಸೋನಿಯಾ ಗಾಂಧಿ ಹೋಗ್ಬೋದು ಅವರು ಎಲ್ಲ ವಸ್ತುಗಳನ್ನ ಶಿಫ್ಟ್ ಮಾಡಿದ್ದಾರೆ ಅವ್ರ ತಾಯಿ ಮನೆಗೆ ಹೋಗ್ಬೋದು ನೆಕ್ಸ್ಟ್ ಲೋಕಸಭೆ ಬಂದಾಗ ಆಯ್ತು ತಗೊಂಡ್ರೆ ಆಯ್ತು ಅಷ್ಟೇ ಲೋಕಸಭಾ ಮತ್ತೆ ಚುನಾವಣೆ ಬರುತ್ತಲ್ಲ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತಗೊಂಡ್ರೆ ಆಯ್ತು ಇಲ್ಲ ತಗೊಳಕ್ಕೂ ಏನೂ ಆಗಲ್ಲ ಅನ್ನೋದಾದ್ರೆ ಸಮಸ್ಯೆ ಇತ್ತು ತಗೋಬಹುದಲ್ಲ ತಗೋಬಹುದು ಎಂತ ಅಂದ್ರೆ ಇಲ್ಲ ಅಷ್ಟು ಮನೆಗೆ ತಗೊಳ್ದಷ್ಟೇನೆ ಆದ್ರೆ ಬಹಳ ಇದು ಅಂದ್ರೆ ಅವರು ಬಾಡಿಗೆ ಅಂದ್ರೆ ಸ್ವಂತ ಮನೆಗೆ ಹೋಗಕ್ಕಾಗದಂಗೆ ಸರ್ಕಾರಿ ನಿವಾಸಗಳಲ್ಲೇ ಇಷ್ಟು ವರ್ಷ ದಶಕ ಕಾಲ ಗ್ರೇಟ್ ಅಷ್ಟು ಅವಕಾಶವನ್ನ ಜನ ಮಾಡಿದ ಆ ಕುಟುಂಬಕ್ಕೆ ಕೊಟ್ಟಿದೆ ನೋಡ ಏನೇನಾಗುತ್ತೆ ಇದಾಗಿದೆ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ರಾಜ್ಯ ರಾಜಕಾರಣದ ಸಿಕ್ಕಾಪಟ್ಟೆ ರೋಚಕ ನ್ಯೂಸ್ಗಳನ್ನು ಕೊಟ್ಟಿದ್ದೀವಿ ರಮ್ಯ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ರಾಹುಲ್ ಗಾಂಧಿ ನ್ಯೂಸ್ ಎಲ್ಲ ಕೂಡ ನಿಮ್ಗೆ ಹೇಳಿದ್ದೀವಿ ಸೊ ಈಗ ನಾನು ಶು ಓಡುವ ಸಮಯ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ